ಸಂಖ್ಯೆ ಸರ್ ಇನ್ನೊಂದು ವಿಚಾರ ಈಗ ಸಿದ್ದರಾಮಯ್ಯ ಅವರ ಮುಂದೆ ಇರತಕ್ಕಂಥ ಆಪ್ಷನ್ಸು ಆಯ್ತಪ್ಪ ಈಗ ಲೋಕಾಯುಕ್ತದಲ್ಲಿ ಒಂದು ಎಫ್ ಐ ಆರ್ ಅಂದರೆ ದೂರು ದಾಖಲು ಮಾಡ್ಕೊಳ್ಬಹುದು ಅಂತ ಏನಾಗುತ್ತೆ ಸರ್ ಈ ಕಂಪ್ಲೇಂಟ್ ಅನ್ನೋ ಒಂದು ವರ್ಡ್ಗೂ ಎಫ್ ಐ ಆರ್ ಅಂದ ತಕ್ಷಣ ಲೋಕಾಯುಕ್ತ ಎಫ್ ಐ ಆರ್ ಅಂದ ತಕ್ಷಣ ಗೊತ್ತಿಲ್ಲ ಅದು ಸಾರ್ವಜನಿಕವಾಗಿ ರೂಢಿಯಾಗಿರ್ತಕ್ಕಂಥ ಒಂದು ವಿಷಯ ಅದು ಎಫ್ ಐ ಆರ್ ಅಂತೆ ಸಿ ಎಮ್ ಎಲ್ ಎಫ್ ಐ ಆರ್ ಅಂದ ತಕ್ಷಣ ಅದು ಪಡ್ಕೊಳ್ಳೋ ವೈಟೇಜೇ ಬೇರೆ ಆಗ್ಬಿಡುತ್ತೆ ಆರ್ಡನರಿಯಾಗಿ ಒಂದು ಎಫ್ಐಆರ್ ಅಂತಪ್ಪ ಒಂದು ಕಂಪ್ಲೇಂಟ್ ಆಗಿದೆ ಅಂತಂದರೆ ಅದು ಬೇರೆ ಆಗಿಬಿಡುತ್ತೆ ಇಲ್ಲ ಸಿದ್ದರಾಮಯ್ಯ ಅವ್ರಿಗೆ ಲೀಗಲ್ ಆಪ್ಷನ್ಸು ಈಗ ಇದೇ ವಿಚಾರ ಲೋಕಾಯುಕ್ತ ಎಫ್ ಐ ಆರ್ ದೂರು ದಾಖಲಾಯಿತು ಇನ್ವೆಸ್ಟಿಗೇಷನ್ ತಡೆಯಬೇಕು ಅಂತ ಅನ್ಸುತ್ತೋ ಅಥವಾ ನನಗೊಂದು ಬೈಲ್ ಬೇಕು ಅಂತ ಅನ್ಸುತ್ತೋ ಅವ್ರು ಏನು ಮಾಡಬಹುದಾಗುತ್ತೆ ಈ ಕೇಸಲ್ಲಿ ಅಂತ ನೋಡಿ ಸಿ ಎಂ ಮೇಲೆ ಎಫ್ ಐ ಆರ್ ಅನ್ನೋದು ಒಂದು ವಿಚಾರ ಆದರೆ ಇತ್ತೀಚೆಗೆ ಇತ್ತೀಚಿನ ಬೆಳವಣಿಗೆಗಳು ಅಥವಾ ಇತ್ತೀಚಿನ ರಾಜಕೀಯ ದಿನಚರಿಗಳನ್ನ ತಾವು ನೋಡ್ತಾ ಹೋದ್ರೆ ಯಾರ ಮೇಲೆ ಜಾಸ್ತಿ ಎಫ್ಐಆರ್ ಆಗಿರ್ತದೆ ಅವರೇ ಸಿಎಂ ಆಗೋದು ನೀವು ಹೋಗ್ತಿರೀ ಯಾವ ಹೋರಾಟಕ್ಕೆ ಅಥವಾ ಯಾವ ಮತ್ತೊಂದಕ್ಕೆ ಬೇರೆ ಯಾರ ಮೇಲೆ ಜಾಸ್ತಿ ಆರೋಪಗಳು ಇರ್ತಾವೋ ಯಾರ ಮೇಲೆ ಸಂಪೂರ್ಣವಾಗಿ ಅವರು ಕಾನೂನು ವಿರುದ್ಧ ನಡ್ಕೊಂಡಿದ್ದಾರೆ ಅಂತಾಗ್ಲಿ ಅಥವಾ ಕಾನೂನು ಕೈ ತೊಂತಾರಂತಾಗ್ಲಿ ಅಥವಾ ವಿರೋಧ ಮಾಡುವ ಭರಾಟೆಯಲ್ಲಿ ಕಾನೂನಿಗೆ ಯಾವುದೇ ಮರ್ಯಾದೆ ಕೊಡೋದಿಲ್ಲ ಅಂತಾಗ್ಲಿ ಯಾರ ಮೇಲೆ ಎಫ್ಐಆರ್ ಜಾಸ್ತಿ ಆಗಿರ್ತವೋ ಎಷ್ಟು ಜಾಸ್ತಿ ಎಫ್ಐಆರ್ ಆಗ್ತೇವೋ ಅಷ್ಟು ಕ್ವಾಲಿಫಿಕೇಶನ್ ಜಾಸ್ತಿ ಆದಂಗೆ ಅಂತ ಅನ್ಸುತ್ತೆ ನನಗೆ ಅಂದ್ರೆ ಬೇರೆ ಬೇರ್ಬೇರ ಮೇಲೆ ಆಂಧ್ರಪ್ರದೇಶದಲ್ಲಿ ನೋಡಿ ಅವ್ರ ಮೇಲೆ ಎಷ್ಟು ಕೇಸ್ ಇದಾವೆ ಇತ್ತೀಚೆಗೆ ತಾವು ನೋಡ್ತಾ ಇರ್ಬೇಕು ತೆಲಂಗಾಣದಲ್ಲಿ ಮೊನ್ನೆ ಆಯ್ತು ಅವ್ರ ಮೇಲೆ ಎಷ್ಟು ಕೇಸ್ ಇದಾವೆ ಅಂದ್ರೆ ಅದು ಒಂದು ಅರ್ಹತೆ ಆಗ್ಬಿಟ್ಟಿದೆ ಅದು ಸರಿನೋ ತಪ್ಪೋ ಸಮಾಜನೇ ನಿರ್ಧರಿಸಲಿ ಆದ್ರೆ ಈ ಆರೋಪಗಳು ಪ್ರತ್ಯಾರೋಪಗಳು ಅಥವಾ ಎಫ್ಐಆರ್ಗಳು ಗಳು ಎಲ್ಲ ಕಾಮನ್ ಆಗಿದ್ದಾವೆ ಆದ್ರೆ ಸತ್ಯ ನೈತಿಕವಾಗಿ ಈ ಅದನ್ನ ಹೊಣೆಗಾರಿಕೆ ಹೊರತು ರಾಜೀನಾಮೆ ಕೊಡೋ ವಿಚಾರ ಏನ್ ಬಿಜೆಪಿ ಪ್ರಸ್ತಾಪ ಮಾಡ್ತಾ ಇದೆ ಈಗ ನೈತಿಕತೆ ಆಧಾರದ ಮೇಲೆ ತಾವು ತನಿ ತನಿಖೆ ನಡೀತಾ ಇದ್ದಾಗ ಇರಬಾರ್ದು ಅನ್ನೋದಾಗ್ಲಿ ಅಥವಾ ಅದನ್ನ ರಾಜೀನಾಮೆ ಕೊಡ್ಬೇಕು ಅನ್ನೋದಾಗ್ಲಿ ಏನಿದೆ ಈ ನೈತಿಕತೆ ರಾಜಕಾರಣದಲ್ಲಿ ನೈತಿಕತೆ ಅನ್ನೋದು ಏನ್ ಹೇಳ್ತಾ ಇದ್ದೀನಿ ಇದು ಬಹಳ ದುಃಖದಿಂದ ಹೇಳ್ತಾ ಇರುವಂತ ವಿಚಾರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಈ ರೀತಿ ರಾಜೀನಾಮೆ ಕೊಟ್ಟದೊಂದು ಉದಾಹರಣೆ ಇತ್ತು ನಂತರ ನೈತಿಕ ಹೊಣೆಗಾರಿಕೆ ಹೊತ್ತು ರಾಜೀನಾಮೆ ಕೊಟ್ಟಿರೋರು ಬಹಳ ಜನ ಕಮ್ಮಿ ನಮ್ಮ ರಾಜಕಾರಣದಲ್ಲಿ ನನ್ನ ಮನಸ್ಸಲ್ಲ ನಾನು ಅವಾಗ ಬಹಳ ಸಣ್ಣವ್ ಇರ್ಬೇಕು ಅಥವಾ ಹುಟ್ಟಿದ್ನ ಎಲ್ಲೋ ಗೊತ್ತಿಲ್ಲ ನನಗೆ ಅವತ್ತಿರ ಆ ಪ್ರಕರಣ ಎಲ್ಲೋ ಕೇಳಿದ್ದು ಇವತ್ತಿನವರೆಗೂ ನನ್ನ ತಲೆಯಲ್ಲಿ ಹಚ್ಚಿದ್ದೆ ಅಂದ್ರೆ ನನ್ನಂತ ಸಾಮಾನ್ಯರ ತಲೆಯಲ್ಲೂ ಎಲ್ಲ ಇರ್ತದೆ ಯಾವ ಮಟ್ಟಿಗೆ ಅದ್ರ ಪರಿಣಾಮ ಬೀರುತ್ತದೆ ಯಾವ ಮಟ್ಟಕ್ಕೆ ನೈತಿಕತೆ ಇತ್ತು ಅಂತ ಏನಿತ್ತಲ್ಲ ಆ ರೀತಿ ಉಳಿಲಿಲ್ಲ ಇತ್ತೀಚೆಗೆ ದಪ್ಪ ಚರ್ಮ ಇದ್ದವರು ರಾಜಕೀಯ ಮಾಡ್ತಾ ಇರೋದು ಅಥವಾ ದಪ್ಪ ಚರ್ಮ ಇದ್ದವರು ಬಾಯಿಗೆ ಬಂದದ್ದನ್ನ ಮಾತನಾಡೋರು ರಾಜಕೀಯದಲ್ಲಿ ಬರೋದು ಅಂದ್ರೆ ಅವರು ಯಾವ್ದೋ ಹಣಬಲ ಅಥವಾ ಜನಬಲದಿಂದ ಬರೋ ಅಂದ್ರೆ ಈ ಮಾನವೀಯತೆ ಅಥವಾ ನೈತಿಕತೆ ಇವೆಲ್ಲ ಇದಾವೆ ರಾಜಕಾರಣದಿಂದ ಅಥವಾ ಇವೆಲ್ಲ ಸಮಾಜದಿಂದನೂ ಮಾಯ ಆಗ್ತಾ ಇದಾವೆ ಅಂತ ಅನ್ಸುತ್ತೆ ನಾನು ಇವ್ರಿಗೆ ಅವ್ರಿಗೆ ಅಂತ ನಾನು ಹೇಳ್ತಾ ಇಲ್ಲ ಈಗ ದೆಲ್ಲಿ ಎಲ್ಲಿ ಒಂದು ನಿಮ್ಗೆ ಗೊತ್ತಿರುವ ಹಂಗೆ ಸಾಕಷ್ಟು ಪ್ರಕರಣಗಳು ಸೆಂಟ್ರಲ್ ಗವರ್ಮೆಂಟ್ ಮೇಲೆ ಯಾರು ರಾಜೀನಾಮೆ ಕೊಟ್ರು ಯಾರು ಕೊಡ್ಲಿಲ್ಲ ಕೊಡಲ್ಲ ಕೊಡಲ್ಲ ಅಂದ್ರೆ ಕೊಡಲ್ಲ ಇಷ್ಟೇ ಅವ್ರು ಹೇಳು ಆನಂತರ ರಫೇಲ್ ಹಗರಣ ಬಂತು ಕೊಟ್ರ ಯಾರು ಕೊಡಲ್ಲ ಆಗ್ಲಿ ಸುಪ್ರೀಂ ಕೋರ್ಟ್ ಒಂದ್ ಜಜ್ಮೆಂಟೇ ಮಾಡಾಯ್ತು ಎಲೆಕ್ಷನ್ ಬಾಂಡಿಗೆ ಸಂಬಂಧಪಟ್ಟಂಗೆ ಯಾರಾದ್ರೂ ರಾಜೀನಾಮೆ ಕೊಟ್ರ ಕೊಡಲ್ಲ ಕೊಡಲ್ಲ ನಾವು ಬಂದಿದ್ದೇವೆ ಆರಿಸಿ ನಾವ್ ಇರವ್ರೆ ಐದು ವರ್ಷ ಹಂಗೆ ನಾನು ಇವ್ರ ಬಗ್ಗೆ ಅವ್ರ ಬಗ್ಗೆ ಅಂತ ನಾನು ಹೇಳ್ದಲ್ಲ ಒಟ್ಟು ಯಾ ಅಂದ್ ದಪ್ಪ ಚರ್ಮ ಅಂದ್ರೆ ನಾವು ಕೊಡಲ್ಲ ಅಂದ್ರೆ ಕೊಡಲ್ಲ ನಾವು ಬಂದಿದ್ದೇವೆ ನಮ್ಮ ಅದು ಜನ್ಮ ಸಿದ್ಧ ಹಕ್ಕು ಐದು ವರ್ಷ ಅನುಭವಿಸ್ತೇವೆ ಯಾರು ಏನ್ ಮಾಡ್ಕೊತೀರೋ ಮಾಡ್ಕೊಟ್ರಿ ಅನ್ನೋದು ಇದೇನಿದೆ ಇಲ್ಲ ಪ್ರವೃತ್ತಿ ಅಂತಿರೋ ಅಥವಾ ಈ ರೀತಿ ಅವರ ವಿಚಾರ ವಿಚಾರ ಅಂತಿರೋ ಅಥವಾ ನೈತಿಕತೆ ಮಟ್ಟ ಕುಸಿದಿದೆ ಅಂತಿರೋ ನನ್ಗೆ ಏನ್ ಆಗಲ್ಲ ಅದನ್ನ ಜನ ನಿರ್ಧಾರ ತಗೋಬೇಕಾಗತ್ತೆ ಬಟ್ ಇದು ಇಸ್ ನಾಟ್ ಎ ಗುಡ್ ಟ್ರೆಂಡ್ ಇನ್ ದ ಸೊಸೈಟಿ Mm. Where the people are the supreme, people are supreme and they are electing the people mm. who represent them. Mm. But at the end of the day, their representatives are not accountable to them. This is the most saddest day in the democracy. Okay. When the representatives elected by the people are not listening to them, mm. they are throwing them to the dustbin and their opinions are discarded. Mm. ದಟ್ ಈಸ್ ದ ಡೆತ್ ಆಫ್ ದಿ ಡೆಮೋಕ್ರಸಿ ಅಂತ ನಾನು ಇಷ್ಟೇ ಹೇಳಿ ಮುಂದೆ ಹೆಚ್ಚಿಗೆ ಹೇಳೋಕ್ಕೆ ಇಷ್ಟಪಡೋದಿಲ್ಲ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸಂಕೇತಣಗಿ ಸರ್ ಸಾಕಷ್ಟು ಸವಿಸ್ತಾರವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಸರ್ ಇದು ಸಂಕೇತ ಅವರ ಮಾತುಗಳಾಗಿತ್ತು ಇಲ್ಲಿ ಅದೇನೇ ನಿನ್ನೆ ಏನು ಸಿದ್ದರಾಮಯ್ಯವರು ಹೈಕೋರ್ಟ್ ತೀರ್ಪಿಗೆ ಸಂಬಂಧಪಟ್ಟಂತೆ ಖುದ್ದು ಅವರೇ ಮಾತನಾಡಿದರು ಅದನ್ನು ನಾವು ಕೂಡ ಮತ್ತೊಮ್ಮೆ ಹೇಳಬೇಕಾಗುತ್ತೆ ಇಲ್ಲಿ ವಿಷಯ ಇಷ್ಟೇ ಇನ್ವೆಸ್ಟಿಗೇಷನ್ ಆಗುತ್ತೆ ಸೇಮ್ ಅವ್ರನ್ನ ನೀವೇನಾದರೂ ಪ್ರಾಸಿಕ್ಯೂಷನ್ ಮಾಡಬೇಕು ಅಂತ ಹೇಳಿದ್ರೆ ಅವ್ರನ್ನ ವಿಚಾರಣೆನೇ ನೀವು ಮಾಡಬೇಕು ಅಂತ ಹೇಳಿದಾಗ ಅದಕ್ಕೆ ಒಂದು ಪೂರ್ವಾನುಮತಿ ಅಗತ್ಯ ಅಂತ ಅಂಡರ್ ಸೆಕ್ಷನ್ ಸೆವೆಂಟೀನ್ ಎ ನೀವು ಅವ್ರನ್ನ ವಿಚಾರಣೆ ಮಾಡಬೇಕು ಅಂದರೆ ನಿಮ್ಮ ಚಾರ್ಜ್ ಶೀಟ್ಗೆ ವಿಚಾರಣೆ ಮಾಡಲೇಬೇಕಾಗತ್ತೆ ಅಂತ ಅಂದ್ಕೊಳ್ಳೋಣ ನಾವು ಆ ಚಾರ್ಜ್ ಶೀಟ್ನಲ್ಲಿ ನೀವು ತನಿಖಾ ಕಾಲದಲ್ಲಿ ಒಂದು ಒಂದು ಮರ್ಡರ್ ಕೇಸ್ ತೊಗೊಳ್ರಿ ನೀವು ಅಲ್ಲಿ ಎಲ್ಲೆಲ್ಲೋ ಲೀಡ್ ತೊಗೊಂಡು ಹೋಗಿ ಒಬ್ಬ ವ್ಯಕ್ತಿ ಕಡೆಗೆ ಬೆಟ್ಟು ಬೆಟ್ಟು ಮಾಡ್ತಾಯಿದೆ ಇದು ಬೊಟ್ಟು ಮಾಡ್ತಾ ಇದೆ ಅಂತ ಬಂದಾಗ ಆಗೇನಾಗುತ್ತೆ ಆ ವ್ಯಕ್ತಿನ ಎನ್ಕ್ವೈರಿ ಮಾಡಬೇಕು ಅಂದಾಗ ಒಂದು ನೋಟಿಸ್ ಕೊಡ್ತಾರೆ ಅವ್ರಿಗೆ ಆ ವ್ಯಕ್ತಿನ ಎನ್ಕ್ವೈರಿ ಮಾಡದೇ ಆ ಚಾರ್ಜ್ ಶೀಟ್ ಕಂಪ್ಲೀಟ್ ಆಗಲ್ಲ ಅವನಿದ್ದ ಅವನೇ ಹೇಳಿದ್ದು ಅವನೇ ಕರ್ಕೊಂಡು ಬಂದಿದ್ದು ಅವನೇ ಹೊಡೆಯಿಂದ ಅವನೇ ಕಾರ್ ಕಳಿಸಿದ್ದ ಇದೆಲ್ಲ ಇರುತ್ತಲ್ಲ ಇದೆಲ್ಲವೂ ಕೂಡ ಅಲ್ಲಿ ಮೆನ್ಷನ್ ಆಗಬೇಕು ಅಂದಾಗ ಅವ್ನು ಕರ್ಕೊಂಡ್ಬಂದು ಕೂರಿಸ್ಕೋತಾರೆ ಅವರು ತನಿಖಾ ಕಾಲದಲ್ಲಿ ಈ ಥರದೊಂದು ಪ್ರಕರಣಗಳಲ್ಲಿಯೂ ಕೂಡ ಇವರೇನೆಲ್ಲ ತನಿಖೆ ಮಾಡಿ ಸುತ್ತಿ ಬಳಸಿ ಸುತ್ತಿ ಬಳಸಿ ಅದು ಸಿ ಎಂ ಕಡೆಗೆ ಬಂದಾಗ ಮುಖ್ಯಮಂತ್ರಿಗಳನ್ನ ವಿಚಾರಣೆ ಮಾಡಬೇಕು ಅಂತ ಆದಾಗ ಆ ವಿಚಾರಣೆಗೂ ಒಂದು ಪೂರ್ವಾನುಮತಿಯನ್ನು ಪಡೆದುಕೊಳ್ಳಬೇಕಾಗುತ್ತದೆ ಅಂಥೇಳಿ ಸುಪ್ರೀಂ ಕೋರ್ಟ್ನ ವಕೀಲಾಗಿರ್ತಕ್ಕಂಥ ಸಂಕೇತ ಅವರು ಮಾತಾಡ್ತಾ ಇದ್ದರು